एंशिएंट टाइम्स में सबका फिर से स्वागत है। मैं इब्राहिम आपके साथ। दोस्तों, आज पुलिकेशी नगर कॉन्स्टिट्यूएंसी के एमएलए कैंडिडेट एसी श्रीनिवास ने जो है पुलिकेशी नगर की जो चर्च है, जी हाँ दोस्तों, कल रमजान मुबारक के महीने में जो है पुलिकेशी नगर की जो ईदगाह मैदान है वहाँ पर पहुंचकर बहुत से मुसलमान लीडरों को और मुसलमान लोगों को जो है मुलाकात की और इन्होंने ये दिलासा दिलाया कि आने वाले इलेक्शन में जो है लोग इनका साथ दें ताकि आने वाले दिनों में जो है पुलिकेशी नगर के हालात बदलते नजर आएंगे। जी हाँ दोस्तों, आज जो है ये पुलिकेशी नगर के चर्चों में दो चर्चों में जाकर पहुंचे हैं। वहां पर चर्चों से फादर से मुलाकात की और लोगों से मुलाकात कर उनसे बातें की है। उसके साथ ये जो है एसके गार्डन के टेंपल में भी जाकर जो है वहां के पंडित से मुलाकात की और बहुत से लोगों को मिलकर उन्होंने ये बताया कि आने वाले इलेक्शन में उनका साथ दें ताकि पुलिकेशी नगर के जो हालात हैं वो हालत को हम सुधार सकें। जिस तरह से यहाँ पर डेवलपमेंट नहीं हुआ है वो डेवलपमेंट को जो है हम करेंगे और इनका साथ दे रहे हैं यहाँ के जो एक्स कॉरपोरेटर है बीबीएमपी के एआर जाकिर और एक्स मेयर संपत राज और जो कांग्रेस के लीडर है तफू। जी हाँ दोस्तों, तफू भी जो है इनका साथ दे रहे हैं और साथ ही साथ एक्स एमएलए प्रसन्ना कुमार भी जो है इनके साथ हैं। आइए देखते हैं और जानते हैं तफसीलात। ಪುಲಿಕೇಶಿ ನಗರದ ಎಲ್ಲ ಮತಬಾಂಧವರಿಗೆ ನಮಸ್ಕಾರಗಳು. ನಾವು ನಿನ್ನೆ ರಂಜಾನ್ ಹಬ್ಬದ ಪ್ರಯುಕ್ತ ಇಡೀ ಪುಲಿಕೇಶಿ ನಗರದ ಎಲ್ಲ ಈದ್ಗಾ ನಾವು ಮಸೀದಿಯೊಳಗೆ ಹೋಗಿ ಬಂದಿದ್ದೀವಿ. ನಿನ್ನೆ ಸುಮಾರು ಸಾವಿರಾರು ಜನಗಳನ್ನು ನಾವು ಭೇಟಿ ಮಾಡಿದ್ದೀವಿ. ಒಂದು ಈದ್ಗಾ ಮಸೀದಿಯಲ್ಲಿ 10,000 ಇಪ್ಪತ್ತು 30,000 ಜನಸಂದಣಿ ಸೇರಿದ್ರು. ಎಲ್ಲರಿಗೂ ಸಹ ರಂಜಾನ್ ಹಬ್ಬದ ನಾವು ಈದ್ ಮಿಲಾದ್ ಹೇಳಿ ಶುಭಾಶಯಗಳನ್ನು ಕೋರಿ ಅವರಿಗೆ ಆ ದೇವರು ಅಲ್ಲಾಹರು ಆರೋಗ್ಯ ಐಶ್ವರ್ಯ ನೆಮ್ಮದಿಯನ್ನು ಕೊಟ್ಟು ಈ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಗೆ ಆಶೀರ್ವಾದ ಮಾಡಿ ಜನಸೇವೆ ಮಾಡಲು ಒಂದು ಅವಕಾಶ ಮಾಡಿಕೊಡಿ ಅಂತ ಸಹ ಅವರಲ್ಲಿ ನಾವು ಆಶೀರ್ವಾದ ಪಡ್ಕೊಂಡಿದ್ದೀವಿ. ಇವತ್ತು ಸಹ ನಾವು ಇಲ್ಲಿ ನಾವು ಈ ಚರ್ಚ್ಗೆ ಬಂದಿವಿ. ಎಸ್ ಕೆ ಗಾರ್ಡನ್ ವಾರ್ಡಿನಲ್ಲಿ ಶಕೀನಾ ಚರ್ಚ್ಗೆ ಬಂದು ಅಲ್ಲೂ ಸಹ ಫಾದರು ಮತ್ತು ಅಲ್ಲಿನ ಬಂದಂಥ ನಮ್ಮ ಕ್ರಿಶ್ಚಿಯನ್ ಬಾಂಧವರಲ್ಲಿ ನಾನು ಮನವಿ ಮಾಡಿ ಅವರ ಆಶೀರ್ವಾದ ಪಡ್ಕೊಂಡು ಇವತ್ತು ಇಲ್ಲಿ ನಮ್ಮ ಗಾಂಧಿನಗರದಲ್ಲಿ ಮುತ್ತು ಮಾರಿಯಮ್ಮ ಮುತ್ತು ಮಾರಿಯಮ್ಮ ದೇವಸ್ಥಾನದಲ್ಲಿ ನಾವು ಅಮ್ಮನವರ ಆಶೀರ್ವಾದ ಪಡ್ಕೊಂಡು ಈ ದೇವಸ್ಥಾನದ ಟ್ರಸ್ಟಿಗಳಾದ ನಾಗರಾಜು ಮತ್ತು ಅವರ ಸಂಗಡಿಗರು ಅವರ ತಾಯಿಯವರ ಆಶೀರ್ವಾದ ಪಡ್ಕೊಂಡಿದ್ದೀವಿ. ಈ ಭಾಗದ ಎಲ್ಲರೂ ಮುಖಂಡರು ಸೇರಿದ್ದಾರೆ. ನನಗೆ ದಿನೇ ಈ ಕ್ಷೇತ್ರದಲ್ಲಿ ಜನಗಳ ಒಂದು ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ಜಾಸ್ತಿನೇ ಆಗ್ತಾ ಇದೆ. ನನಗೆ ಆಶಾಭಾವನೆ ಇದೆ. ಸುಮಾರು 100,000 ಅಂತರದಲ್ಲಿ ಈ ಕ್ಷೇತ್ರದ ಜನಗಳು ನನ್ನ ಜೈಗಳಿಸ್ತಾರೆ ಅಂತ ಆಶೀರ್ವಾದ ಇದೆ. ನಾನು ಈ ಕ್ಷೇತ್ರದ ಅಭಿವೃದ್ಧಿ, ಈ ಕ್ಷೇತ್ರದ ಸೇವೆ, ಈ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಕೆಲಸ ಮಾಡಲಿಕ್ಕೆ ನನಗೊಂದು ಅವಕಾಶ ಮಾಡಿಕೊಡ್ತಾರೆ ಅಂತ ಸಹ ನನ್ನ ನಂಬಿಕೆ ಸಹ ಇದೆ. ಥ್ಯಾಂಕ್ ಯು.